ದೇಶದ ಅರ್ಥವ್ಯವಸ್ಥೆಯಲ್ಲಿ ಬಹುದೊಡ್ಡ ಪರಿವರ್ತನೆಯಾಗಿದ್ದು ಸದ್ಯದಲ್ಲೇ ಒಂದು ಟ್ರಿಲಿಯನ್ ಡಾಲರ್ ಮೌಲ್ಯದ ರಫ್ತಿಗೆ ದೇಶ ಸಜ್ಜಾಗಿದೆ ಎಂದು ಕೇಂದ್ರ ಮಾಹಿತಿ ತಂತ್ರಜ್ಞಾನ ಮತ್ತು ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿಂದು ಅವರು ಮೇಕ್ ಇನ್ ಇಂಡಿಯಾ ಯೋಜನೆಯ ಮೂಲಕ ದೇಶದಲ್ಲಿ ಉತ್ಪಾದನಾ ಕ್ಷೇತ್ರಕ್ಕೆ ಆದ್ಯತೆ ನೀಡಲಾಗುತ್ತಿದ್ದು ರಫ್ತು ವಲಯದಲ್ಲಿ ಅಭೂತಪೂರ್ವ ಏರಿಕೆಯಾಗಿದೆ ವಿಭಿನ್ನ ವಲಯಗಳ ರಫ್ತು ಪ್ರಮಾಣದಲ್ಲಿ ಏರಿಕೆಯಾಗಿದೆ ಎಂದು ತಿಳಿಸಿದರು ದೇಶದ ಅರ್ಥವ್ಯವಸ್ಥೆಗೆ ಹೆಚ್ಚಿನ ಉತ್ತೇಜನ ನೀಡುವಲ್ಲಿ ಮೇಕ್ ಇನ್ ಇಂಡಿಯಾ ಯೋಜನೆ ಮೈಲಿಗಲ್ಲಾಗಿದೆ ಹಿಂದಿನಿಂದಲೂ ಉತ್ಪಾದನಾ ವಲಯಕ್ಕೆ ಆದ್ಯತೆ ನೀಡಬೇಕು ಎನ್ನುವ ಮಾತುಗಳು ಕೇಳಿಬಂದರೂ ನಮ್ಮ ಸಾಮರ್ಥ್ಯದ ಪರಿಪೂರ್ಣ ಬಳಕೆಯಾಗಿರಲಿಲ್ಲ ಈ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮೇಕ್ ಇನ್ ಇಂಡಿಯಾಗೆ ಚಾಲನೆ ನೀಡಿದ್ದು ಇದರಿಂದ ಉದ್ಯೋಗಾವಕಾಶದಲ್ಲಿ ಹೆಚ್ಚಳವಾಗಿದೆ ಎಂದು ಹೇಳಿದರು ಇಂದು ದೇಶದ ರಫ್ತು ವಲಯದ ಮೌಲ್ಯವು ಎಪ್ಪತ್ತಾರು ಬಿಲಿಯನ್ ಡಾಲರ್ಗೆ ಏರಿಕೆಯಾಗಿದೆ ಸರಕು ಸೇವೆಗಳ ರಫ್ತಿನಲ್ಲೂ ಹಿಂದೆಂದೂ ಇಲ್ಲದ ಪ್ರಗತಿ ಕಂಡುಬಂದಿದೆ ದೇಶದಲ್ಲಿ ಇಂದು ನಾಲ್ಕು ಲಕ್ಷ ಕೋಟಿ ಮೌಲ್ಯದ ಮೊಬೈಲ್ ಫೋನ್ ಉತ್ಪಾದನೆಯಾಗುತ್ತಿದ್ದು ಹದಿನೈದು ಬಿಲಿಯನ್ ಡಾಲರ್ ಮೌಲ್ಯದ ಮೊಬೈಲ್ಗಳನ್ನು ರಫ್ತು ಮಾಡಲಾಗುತ್ತಿದೆ ಎಂದು ತಿಳಿಸಿದರು ಎಕ್ಸ್ಪೋರ್ಟ್ मोबाइल फोन का एक्सपोर्ट लास्ट ईयर 11 बिलियन डॉलर्स था 11 बिलियन का मतलब हो गया 11 इंटू एटी करीब करीब नौ नब्बे हजार करोड़ था इस साल मोबाइल फोन की मैन्युफैक्चरिंग का जो ट्रेंड चल रहा है वो भी मैं आपके साथ शेयर करना चाहूंगा इस साल मोबाइल फोन की मैन्युफैक्चरिंग करीब करीब 50 बिलियन डॉलर होने वाली यानी करीब 4 लाख करोड़ की होने वाली है, हो रही है अब तो मार्च कत, मार्च पास में आ गया तो एकदम एक्यूरेट डेटा मिल रहा है और एक्सपोर्ट्स जाएगा 15 बिलियन डॉलर से अधिक इस फिस्कल? या, इस दिस फिस्कल एक्सपोर्ट जाएगा 15 बिलियन डॉलर यानी एक लाख पच्चीस हजार करोड़ के ऊपर जाएगा एक्सपोर्ट यानी अगले एक दो सालों में आप देखेंगे मोबाइल और इलेक्ट्रॉनिक्स एक्सपोर्ट्स और टेलीकॉम एक्सपोर्ट्स टॉप टू टॉप थ्री में रहने वाले हैं